ನಾವು ಎಷ್ಟೇ ದುಡಿದ್ರು ನಮ್ಮ ಮನೇಲಿ ಹಣಕಾಸು ನಿಲ್ತಾ ಇಲ್ಲ ಅಥವಾ ಎಷ್ಟೇ ದುಡಿದು ತಕೊ ಬಂದ್ರೂ ದುಡ್ಡು ಹೊರಗಡೆ ಇರುತ್ತೆ ಮನೆಗೆ ಬಂದ ತಕ್ಷಣ ಮನೇಲಿ ದುಡ್ಡು ಖಾಲಿ ಆಗ್ತಾ ಇದೆ ಎಷ್ಟು ದುಡ್ಕೊಂಡು ಬಂದ್ರೂ ದುಡ್ಡು ಸಾಲ್ತಾ ಇಲ್ಲ ಕಷ್ಟ ಇರುತ್ತೆ ಆ ಮನೇಲಿ ಜಗಳಗಳಾಗ್ತಾ ಇರುತ್ತೆ ಕಲಹ ಆಗ್ತಾ ಇರತ್ತೆ ನೆಮ್ಮದಿ ಇರಲ್ಲ ಯಾವುದೇ ಹಬ್ಬ ಹರಿದಿನ ಮಾಡಬೇಕಾದ್ರು ನೆಮ್ಮದಿಯಾಗಿ ಮಾಡಕ್ ಇಲ್ಲ ಅಂದ್ರೆ ಮನೇಲಿ ಅಲಕ್ಷ್ಮಿ ಅಂದ್ರೆ ಜ್ಯೇಷ್ಠ ದೇವಿ ಇರ್ತಾಳೆ ಅಂತ ಅರ್ಥ ಆ ಜ್ಯೇಷ್ಠ ದೇವಿ ಯಾರು ಅವಳು ಬಂದ್ರೆ ನಮ್ಗೆ ಯಾಕೆ ಇಷ್ಟು ತಾಪತ್ರಯ ಬರುತ್ತೆ ಅವ್ರನ್ನ ಅಕಸ್ಮಾತ್ ಮನೆಗೆ ಬಂದ್ರೆ ಏನು ಮಾಡಬೇಕು ಅನ್ನೋ ಪರಿಹಾರನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಬನ್ನಿ ಜ್ಯೇಷ್ಠಾಲಿ ಲಕ್ಷ್ಮಿ ಅಥವಾ ಅಲಕ್ಷ್ಮಿ ಅಂದ್ರೆ ಯಾರು ಯಾಕೆ ಅಂತ ತಿಳ್ಕೊಳ್ಳೋಣ ನಾ ಪುರಾಣದ ಪ್ರಕಾರ ಸಮುದ್ರ ಮಂಥನ ನಡಿಬೇಕಾದ್ರೆ ಧನಾತ್ಮಕ ಮತ್ತೆ ಋಣಾತ್ಮಕ ಶಕ್ತಿ ಎರಡು ಸೃಷ್ಟಿಯಾಯ್ತು ಅದ್ರಲ್ಲಿ ಅಲಕ್ಷ್ಮಿ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತಾರೆ ಲಕ್ಷ್ಮಿಯನ್ನ ಸಕಾರಾತ್ಮಕ ಶಕ್ತಿ ಅಂತ ಕರೆದ್ರು ಮೊದಲು ಅಲಕ್ಷ್ಮಿ ಬಂದ್ಲು ಆ ನಂತರ ಲಕ್ಷ್ಮಿಯನ್ನ ಲಕ್ಷ್ಮಿ ಬಂದ್ಲು ಆದ್ರಿಂದ ಅವಳು ಲಕ್ಷ್ಮೀ ದೇವಿಯ ಅಕ್ಕ ಅನ್ನಿಸ್ಕೋತಾಳೆ ಅವಳನ್ನ ಫಸ್ಟ್ ಬಂದಿದ್ದ ಜ್ಯೇಷ್ಠಾದೇವಿ ಅಂತ ಕರೀತಾರೆ ಅಲಕ್ಷ್ಮಿ ಅನ್ನೋದು ಸಂಸ್ಕೃತದಲ್ಲಿ ಲಕ್ಷ್ಮಿ ಅಲ್ಲ ಅನ್ನೋ ಪದಾರ್ಥ ಅಂದ್ರೆ ನಾಟ್ ಲಕ್ಷ್ಮಿ ಅಂತ ಅವಳು ಸಾಮಾನ್ಯನಾಗಿ ದುರಾದೃಷ್ಟದೊಂದಿಗೆ ಸಂಬಂಧವನ್ನ ಬೆಸ್ತಿರ್ತಾಳೆ ಮತ್ತೆ ಮೃಗಗಳನ್ನ ಹಿಮ್ಮೆಟ್ಟಿಸೋದು ಅಸಾಮಾನ್ಯ ದೈಹಿಕ ಲಕ್ಷಣಗಳನ್ನ ಹೊಂದಿರುವಂತ ವಿವರಿಸಲಾಗುತ್ತೆ ಮತ್ತೆ ಅಂತ ಪಾದಗಳನ್ನ ಹೊಂದಿದ್ದು ಅಂತ ಅಲ್ಲಿ ಇರುವವಳು ಅಂತ ಕೂಡ ವರ್ಣಿಸಲಾಗುತ್ತೆ ಮತ್ತೊಂದು ವಿವರಣೆ ಪ್ರಕಾರ ಅವಳನ್ನ ಕಳೆಗುಂದಿದ ದೇಹ ಗುಳಿಬಿದ್ದ ಕೆನ್ನೆಗಳು ದಪ್ಪ ತುಟಿಗಳು ಹೊಳೆಯುವ ಮಣಿಯ ಕಣ್ಣುಗಳು ಮತ್ತು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಅಂತ ಹೇಳಲಾಗಿದೆ ಕಲ್ಕಿ ಪುರಾಣ ಮತ್ತೆ ಮಹಾಭಾರತಗಳು ಅಲಕ್ಷ್ಮಿಯನ್ನ ಕಲಿಯುಗದಲ್ಲಿ ವಿನಾಶವನ್ನ ಉಂಟು ಮಾಡುವ ರಾಕ್ಷಸ ಕಾಳಿಯ ಪತ್ನಿ ಅಂತ ಹೇಳಿದೆ ಇನ್ನು ಅಲಕ್ಷ್ಮಿ ದುರುದ್ದೇಶ ಪೂರಿತ ವ್ಯಕ್ತಿಗಳ ನಡುವೆ ಇರ್ತಾಳೆ ಬಡತನ ಮತ್ತೆ ದುಃಖವನ್ನು ತರುವ ದೇವತೆಯವಳು ಇವಳು ಅಶುಭ ಮತ್ತೆ ದುಃಖವನ್ನ ಸಂಕೇತಿಸುತ್ತಾಳೆ ಶುಭ ಮತ್ತೆ ಸಂತೋಷವನ್ನ ಪ್ರತಿನಿಧಿಸುವ ಲಕ್ಷ್ಮಿಗೆ ವ್ಯತಿರಿಕ್ತವಾಗಿದೆ ಅಂದ್ರೆ ವಿರುದ್ಧವಾಗಿರ್ತಾಳೆ ಕೆಲವು ಕಥೆಗಳು ಲಕ್ಷ್ಮಿಯ ಅಲಕ್ಷ್ಮಿಯನ್ನ ಜ್ಯೇಷ್ಠರೊಂದಿಗೆ ಸಮೀಕರಿಸ ಆಕೆಯನ್ನು ಕಲಹಪ್ರಿಯ ಅಥವಾ ದರಿದ್ರ ಅಂತ ಕರೀತಾರೆ ಮನೆಗಳಲ್ಲಿ ಅಲಕ್ಷ್ಮಿಯ ಅಸೂಯೆ ಮತ್ತೆ ದುರುದ್ದೇಶವನ್ನ ತರುತ್ತೆ ಇನ್ನು ಒಡ ಕೂಡ ಘರ್ಷಣೆಯನ್ನ ಅಂದ್ರೆ ಜಗಳ ಕಲಹಗಳನ್ನ ಉಂಟು ಮಾಡೋದು ಕುಟುಂಬಗಳ ಅವನತಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಪದ್ಮ ಪುರಾಣದ ಪ್ರಕಾರದಲ್ಲಿ ಈ ಅಲಕ್ಷ್ಮಿಯನ್ನ ಆ ಜ್ಯೇಷ್ಠ ದೇವಿ ಅಂತ ಕರೀತಾರೆ ಮತ್ತೆ ಲಕ್ಷ್ಮಿಯ ಅಕ್ಕ ಅಂತ ಕರೀತಾರೆ ಇನ್ನು ಇವಳು ಯಾರು ಯಾಕೆ ಈ ರೀತಿ ಅಂತ ಹೇಳ್ತೀನಿ ಇವಳು ಸಮುದ್ರ ಮಂಥನದಲ್ಲಿ ಮಾಡ್ದ ಮಾಡಿದಾಗ ಫಸ್ಟ್ ಹುಟ್ಟಿದ್ರಿಂದ ಇವಳನ್ನ ಜ್ಯೇಷ್ಠಾಲಕ್ಷ್ಮಿ ಲಕ್ಷ್ಮಿ ಅಥವಾ ಅಲಕ್ಷ್ಮಿ ಅಂತ ಕರೀತಾರೆ ಭಗವಾನ್ ವಿಷ್ಣು ಲಕ್ಷ್ಮೀ ದೇವಿಯನ್ನ ಮದುವೆ ಆಗೋಕ್ಕೂ ಮುಂಚೆ ಅಕ್ಕ ಆದ್ರಿಂದ ಜ್ಯೇಷ್ಠಾದೇವಿಯನ್ನ ಉದ್ದಾಲಕ ಋಷಿಗೆ ಮದುವೆ ಮಾಡಿಕೊಡ್ತಾಳೆ ಅವಳು ಉದ್ದಾಲಕನೊಂದಿಗೆ ಅವನ ಶಾಂತಿಯುತ ಮತ್ತೆ ಸುಂದರವಾದ ಆಶ್ರಮಕ್ಕೆ ಹೋಗ್ತಾಳೆ ಅಲ್ಲಿ ಪವಿತ್ರವಾದ ಸ್ತೋತ್ರಗಳನ್ನ ಪಠನೆ ಮಾಡ್ತಾ ಇರ್ತಾರೆ ಅಂದ್ರೆ ಅವಳು ಅವರು ಅಲ್ಲಿ ತುಂಬ ಸುಂದರವಾಗಿರುತ್ತೆ ಅದು ಮತ್ತೆ ಶಾಂತಿ ಆಗಿರುತ್ತೆ ಯಾವುದು ಮಂತ್ರ ಉಚ್ಚಾರಣೆಗಳನ್ನ ಮಂತ್ರಗಳನ್ನ ಪಠನೆ ಮಾಡ್ತಾ ಇರ್ತಾರೆ ಅಲ್ಲಿ ಆದಾಗ್ಯೂ ಅಲಕ್ಷ್ಮಿಗೆ ಅಲ್ಲಿ ನಿಲ್ಲಕ್ಕೆ ಆಗಲ್ಲ ಅಲ್ಲಿಂದ ಬೇಗ ಓಡೋಗ್ಬಿಡ್ತಾಳೆ ಇದರಿಂದ ಉದ್ದಾಲಕ ಋಷಿಗಳು ಗೊಂದಲಕ್ಕೊಳಗಾಗ್ತಾರೆ ಅವಳು ಯಾಕೆ ಹೋದ್ಲು ಅಂತ ಗೊತ್ತಾಗಲ್ಲ ಇನ್ನು ವೈದಿಕ ಪಠಗಳ ಕೇಳಿ ಬರುವ ಅತಿಥಿಗಳನ್ನ ಗೌರವಿಸುವ ಮತ್ತೆ ಧಾರ್ಮಿಕ ಕ್ರಿಯೆಗಳನ್ನ ನಡೆಸುವ ಸ್ಥಳದಲ್ಲಿ ನಾನು ಉಳಿಯಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವರು ಮತ್ತೆ ಇನ್ಯಾವ ಜಾಗದಲ್ಲಿ ಇರ್ತೀಯ ನೀನು ಅಂತ ಕೇಳಿದಾಗ ಅವರ ಅವಳಂತಾಳೆ ನಾನು ಜೂಜಾಡೋ ಜಾಗದಲ್ಲಿ ಸಂಪತ್ತನ್ನು ಯಾರು ಕದೀತಾರೆ ಕಳ್ಳರು ಯಾರು ಇರ್ತಾರೆ ಅವ್ರ ಹತ್ರ ವ್ಯಭಿಚಾರ ಮಾಡೋ ಜಾಗದಲ್ಲಿ ಗೋ ಹತ್ಯೆ ಮಾಡೋ ಜಾಗದಲ್ಲಿ ಮದ್ಯಪಾನ ಮಾಡೋ ಜಾಗದಲ್ಲಿ ಮತ್ತೆ ಬ್ರಾಹ್ಮಣರನ್ನು ಕೊಲ್ಲುವ ಸ್ಥಳಗಳಲ್ಲಿ ಅಂದರೆ ಎಲ್ಲಿ ಕೆಟ್ಟಂತ ನಡೀತಾ ಇರುತ್ತೋ ಕೆಟ್ಟವ್ರು ಇರ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾಳೆ ಅದು ನಾವಾಗ ತಾನು ಆ ಋಷಿ ಹೇಳಿರ್ತಾರೆ ನಾನು ಅವಳೊಂದಿಗೆ ವಾಸಕ್ಕೆ ವಾಸಿಸೋಕೆ ಆಗಲ್ಲ ಅಂತ ಅರ್ಥಕೊಂಡು ಋಷಿ ಏನು ಮಾಡ್ತಾರೆ ಉದ್ದಾಲಕ ಋಷಿಗಳು ಅವಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಕಾಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಉಳಿಯೋಕೆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅಶ್ವತ್ಥ ಮರದ ಕೆಳಗಡೆ ಇರ್ ಇರಿಸ್ಬಿಟ್ಟು ನೀನು ಇಲ್ಲೇ ಇರೋ ನಾನು ಬರೋ ತನಕ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಜ್ಯೇಷ್ಠ ದೇವಿಯನ್ನು ಒಂಟಿಯಾಗಿ ಬಿಟ್ಬಿಟ್ಟು ಅಲ್ಲಿ ಉದ್ದಾಲಕ ಋಷಿಗಳು ಹೊರಟೋಗ್ಬಿಡ್ತಾರೆ ಆವಾಗ ಹೊಟ್ಟೋದಾಗ ಅವಳಗ್ ಫಸ್ಟು ಸ್ವಲ್ಪ ಹೊತ್ತು ನೋಡ್ತಾಳೆ ಆಮೇಲೆ ಬರೋದೇ ಇಲ್ಲ ಅವಾಗ ಅವಳಿಗೆ ಅರ್ಥ ಆಗುತ್ತೆ ಓ ಇವರು ನಾನು ಬೇಕು ಅಂತಲೇ ಬಿಟ್ಬಿಟ್ಟು ಹೋಗಿರೋದು ಕೂಗ್ತಾಳೆ ಅಳ್ತಾಳೆ ತುಂಬ ಇದು ಮಾಡ್ತಾ ಇರ್ತಾಳೆ ಅವಾಗ ಅವಳು ಅಳ್ತಾ ಇರೋದು ಕೂಗ್ತಾ ಇರೋದನ್ನ ನೋಡಿ ಭಗವಾನ್ ವಿಷ್ಣು ಅವಳ ಆ ಜಾಗಕ್ಕೆ ಬಂದು ಬಾ ನೀನು ಹಾಗಾದ್ರೆ ವೈಕುಂಠಕ್ಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಅಲ್ಲಿ ಆಲಕ್ಷ್ಮಿ ಅಂದರೆ ಲಕ್ಷ್ಮಿ ಒಪ್ಕೊಳ್ಳಲ್ಲ ಅಲ್ಲಿಗೆ ಬರೋದಕ್ಕೆ ನಾನು ಶುದ್ಧ ಮತ್ತು ಸದ್ಗುಣ ಪರಿಸರದಲ್ಲಿ ಸ್ಥಳಗಳಲ್ಲಿ ಎಲ್ಲಿ ಸ್ತೋತ್ರ ಮಾಡ್ತಾಯಿರ್ತಾರೋ ಅಲ್ಲಿ ನನಗೆ ಇರೋಕ್ಕಾಗಲ್ಲ ವೈಕುಂಠಕ್ಕೆ ಕುಂಟಕ್ಕೆ ಹೋದ್ರೂ ನನಗೆ ಅಲ್ಲಿ ನನಗೆ ಅಲ್ಲಿ ಸಕಾರಾತ್ಮಕತೆ ವಾತಾವರಣ ಇರುತ್ತೆ ಆ ಪರಿಶುದ್ಧ ವಾತಾವರಣದಲ್ಲಿ ನನಗೆ ಇರೋಕ್ಕಾಗಲ್ಲ ನನಗೆ ಏನೇ ಇದ್ರೂ ನಕಾರಾತ್ಮಕತೆ ಅಂದ್ರೆ ಕೆಟ್ಟದ್ದೆಲ್ಲಿರುತ್ತೋ ಅಲ್ಲಿ ಮಾತ್ರ ನಾನು ಇರೋದು ಅಂತ ಹೇಳ್ತಾಳೆ ಆದ್ರ ಆದ್ರಿಂದ ಭಗವಾನ್ ವಿಷ್ಣು ಜನರು ಜಗಳವಾಡುವ ಸುಳ್ಳು ಹೇಳುವ ಜೂಡ ಜೂಜಾಡೋ ಅನೈತಿಕ ವರ್ತ ವರ್ತಿಸೋ ಮನೆಗಳಲ್ಲಿ ವಾಸಿಸೋ ಹಾಗಾದ್ರೆ ಅಲ್ಲಿ ನಿನ್ಗೆಲ್ಲಿ ಅನ್ಸುತ್ತೋ ಅಲ್ಲಿ ರೋಗು ಅಂತ ಹೇಳ್ತಾನೆ ಆ ಅಶುದ್ಧ ಸ್ಥಳಗಳು ಅವಳ ಮನೆಯಾಗಿರುತ್ತೆ ಅವಾಗ್ಲಿಂದ ತನ್ನ ರೂಪಗಳಲ್ಲಿ ಒಂದಾದ ಅಶ್ವತ್ಥ ವೃಕ್ಷದ ಕೆಳಗೆ ಪ್ರತಿ ಶನಿವಾರ ತನ್ನ ಜೊತೆಯಲ್ಲಿ ಆಕೆಯನ್ನು ಪೂಜಿಸು ಪೂಜಿಸುವುದಾಗಿ ಹೇಳಿ ಆಕೆಯನ್ನ ಅಂದರೆ ಶನಿವಾರದತ್ತು ಅಶ್ವತ್ಥ ವೃಕ್ಷದಲ್ಲಿ ಪೂಜೆ ಮಾಡಬೇಕಾದ್ರೆ ವಿಷ್ಣು ಜೊತೆಗೆ ಆ ಲಕ್ಷ್ಮಿಯನ್ನೂ ಕೂಡ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಆ ಅಲಕ್ಷ್ಮಿಯ ಮೂಲದ ಹಿಂದೆ ಇನ್ನೂ ಸುಮಾರು ಜನ ಕತೆಗಳಿವೆ ಅಲ್ಲಿ ಕೆಲವು ಗ್ರಂಥಗಳಲ್ಲಿ ಲಕ್ಷ್ಮಿಯು ಪ್ರಜಾಪತಿಯ ಮುಖದ ಹೊಳಪಿನಿಂದ ಕೂಡ ಜನಿಸಿದ್ದು ಆದರೆ ಆ ಲಕ್ಷ್ಮಿಯು ಅವನ ಬೆನ್ನಿನಿಂದ ಜನಿಸಿದ್ದಿದ್ರೆ ಆ ಬೆನ್ನಿಂದ ಜನಿಸಿದ್ದು ಅಂತ ಹೇಳ್ತಾರೆ ಇನ್ನು ಕಾರ್ತಿಕ ಮಹಾತ್ಮ್ಯದ ಪ್ರಕಾರ ಶುದ್ಧವಾದ ಎಲ್ಲವೂ ನಾರಾಯಣನಂದಿಗೆ ಬೆರುತ್ತಿತ್ತು ಕಲ್ಮಶಗಳು ನೀರಿನಲ್ಲಿ ಮಣ್ಣಿನಂತೆ ನೆಲಗೊಂಡಾಗ ದೊಡ್ಡ ಪ್ರವಾಹದ ಸಮಯದಲ್ಲಿ ರೂಪುಗೊಂಡಾಗ ಆ ಕೆಸರಿನಿಂದ ಅವಳಿದವಳು ಈ ಜ್ಯೇಷ್ಠ ಲಕ್ಷ್ಮಿ ಅಥವಾ ಆ ಲಕ್ಷ್ಮಿ ಅಂತ ಹೇಳ್ತಾರೆ ಇನ್ನು ಅಲಕ್ಷ್ಮಿ ಮನೆಯಲ್ಲಿದ್ದಾಗ ಯಾವ ರೀತಿ ವಾತಾವರಣ ಆಗುತ್ತೆ ಅಂದ್ರೆ ಯಾವ ಮನೆಯಲ್ಲಿ ಅಲಕ್ಷ್ಮಿ ಇರ್ತಾಳೆ ಅಂದ್ರೆ ಜಗಳವಾಡೋರ ಮನೇಲಿ ಅಂದ್ರೆ ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಮನೆಯಲ್ಲಿ ಜಗಳ ಆಡ್ತಾ ಇರೋ ಮನೇಲಿ ಇರ್ತಾಳೆ ಕೆಟ್ಟದ್ದನ್ನ ಮಾತಾಡೋರ ಮನೇಲಿ ಮತ್ತೆ ಕೆಟ್ಟದಾಗಿ ವರ್ತಿಸೋರ ಮನೇಲಿ ಕೆಟ್ಟದಾಗಿ ಮಾಡೋರ ಮನೇಲಿ ಇರ್ತಾಳೆ ಕುರೂರ ಮತ್ತೆ ಸುಳ್ಳು ಹೇಳೋರ ಮನೆಯಲ್ಲಿ ಇರ್ತಾರೆ ಪುರುಷರ ಮನೆಗೆ ದುಃಖವನ್ನ ತರ್ತಾಳೆ ಮತ್ತೆ ಸಾಯಂಕಾಲ ಕೆಟ್ಟ ಜನರೊಂದಿಗೆ ಊಟ ಮಾಡೋರ ಮನೇಲಿ ಇರ್ತಾಳೆ ತಲೆ ಬುರ್ಡೆಗಳು ಕೂದಲು ಬೂದಿ ಮೂಳೆಗಳು ಮತ್ತೆ ಸುಡುವ ದವಡೆ ಇರುವ ಸ್ಥಳಗಳಲ್ಲಿ ಇರ್ತಾಳೆ ಯಾರು ತಿನ್ನೋ ಮುಂಚೆ ಕಾಲು ಕೈ ತೊಳಿಯಲ್ವೋ ಅಲ್ವೋ ಅವ್ರ ಮನೇಲು ಕೂಡ ಇದ್ದು ಅವ್ರಿಗೆ ದುಃಖ ಮತ್ತೆ ಬಡತನನ ತರ್ತಾಳೆ ಮರಳು ಉಪ್ಪು ಅಥವಾ ಇಲ್ಲಿಯಿಂದ ಹಲಗು ಹಲ್ಲುಗಳನ್ನ ಸ್ವಚ್ಛ ಯಾರು ಮಾಡ್ತಾರೋ ಅವ್ರ ಮನೆಗಳಲ್ಲಿ ದುಃಖ ಮತ್ತೆ ಸಂಘರ್ಷನ ಉಂಟು ಮಾಡ್ತಾ ಇರ್ತಾಳೆ ಇನ್ನು ಅಣಬೆ ಅಥವಾ ಉಳ್ ತೆಂಗಿನಕಾಯಿಯನ್ನು ತಿನ್ನೋ ಕೆಟ್ಟ ಪುರುಷರ ಮನೆಗಳಲ್ಲಿ ಉಳಿದಿರ್ತಾಳೆ ಎಳ್ಳು ಹಿಟ್ಟು ಸೋರೆಕಾಯಿ ಬೆಳ್ಳುಳ್ಳಿ ಎಲೆಯ ಗಿಡದ ಚಿಗುರುಗಳು ಮತ್ತೆ ಈರುಳ್ಳಿಯನ್ನು ತಿನ್ನೋ ಪಾದ ಪಾಪದ ಆಲೋಚನೆಗಳಿರುವ ಪುರುಷರ ಮನೆಯಲ್ಲಿ ಇರ್ತಾಳೆ ಗುರುಗಳಿಗೆ ಮತ್ತೆ ದೇವರುಗಳಿಗೆ ಕಾಣಿಕೆ ಕೊರ ಕೊಡದೇ ಇರುವಂತ ಸ್ಥಳಗಳಲ್ಲಿ ಉಳ್ದಿರ್ತಾಳೆ ಮತ್ತೆ ಅತಿಥಿಗಳಿಗೆ ಉಡುಗೊರೆಗಳನ್ನ ನೀಡದೇನೆ ವೇದ ಪಾರಾಯಣದ ಶಬ್ದವೂ ಇಲ್ದೆ ಇರೋ ಕಡೆ ಇರ್ತಾರೆ ಪತಿ ಪತ್ನಿಯರ ನಡುವೆ ಜಗಳಗಳಿರೋ ಮನೆಯಲ್ಲಿ ಪೂರ್ವಜರು ಅಂದ್ರೆ ಪಿತೃಗಳಿಗೆ ಪೂಜೆ ಮಾಡದೇ ಇರೋದು ಅವ್ರಿಗೆ ಶ್ರದ್ಧಾ ಕಾರ್ಯಗಳು ಸರಿಯಾಗಿ ಮಾಡದೇ ಇರೋರ ಮನೆಯಲ್ಲಿ ಮತ್ತೆ ದೇವ್ರ ಪೂಜೆ ಎಲ್ಲಿ ಮಾಡಲ್ವೋ ಆ ಮನೆಗಳಲ್ಲಿ ಇರ್ತಾರೆ ಯಾರ ಮನೇಲಿ ಜೂಜಾಟ ನಡೀತಾ ಇರುತ್ತೋ ಆ ಮನೇಲಿ ಇರ್ತಾಳೆ ವ್ಯಭಿಚಾರಗಳು ಮತ್ತೆ ಕಳ್ಳರು ಇರುವಂಥ ಸ್ಥಳದಲ್ಲಿ ಮತ್ತೆ ಬ್ರಾಹ್ಮಣರು ಒಳ್ಳೆಯ ಜನರಿಗೆ ಮತ್ತು ಹಿರಿಯರಿಗೆ ಎಲ್ಲಿ ಗೌರವ ಕೊಡದೇನೆ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊತಾ ಇರ್ತಾರೋ ಅವ್ರ ಮನೆಯಲ್ಲಿ ಇರ್ತಾಳೆ ಇನ್ನು ಈ ರೀತಿ ಇದ್ದಾಗ ನಿಮ್ಮ ಮನೆಯಲ್ಲಿ ಆ ಅಲಕ್ಷ್ಮಿಯನ್ನ ಅಂದರೆ ಜ್ಯೇಷ್ಠ ಲಕ್ಷ್ಮಿಯನ್ನ ಓಡಿಸ್ಬೇಕಾದಾಗ ಮನೆಯಲ್ಲಿ ಏನ್ ಮಾಡಬೇಕು ಅಂತಲೂ ಹೇಳ್ತೀನಿ ಆ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ರೆ ನೀವು ತಕ್ಷಣ ಒತ್ತಡ ಆರ್ಥಿಕ ನಷ್ಟ ವಾದಗಳು ಜಗಳಗಳು ಅನೈತಿಕ ನಡುವೆಗಳನ್ನ ಅನುಭವಿಸ್ತಾ ಇರ್ತೀವಿ ಆಗ ಏನು ಮಾಡ್ಬೇಕು ಅಂದರೆ ಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಆ ರಾತ್ರಿ ಅಲಕ್ಷ್ಮಿಯ ನಿಸ್ಸರಣ ಆಚರಣೆಯನ್ನು ಮಾಡೋ ಮಾಡಬೇಕು ಅದರಿಂದ ಆ ಜ್ಯೇಷ್ಠ ಲಕ್ಷ್ಮಿನ ಹೊರಗೆ ಓಡಿಸ್ಬೋದು ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಹೊಸ ಪೊರಕೆಯನ್ನ ಕರೆದಿಸ್ಬಿಟ್ಟು ಪೂಜೆ ಮಾಡಬೇಕು ಅದಕ್ಕೆ ಪೂಜೆ ಮಾಡಿ ಮಧ್ಯರಾತ್ರಿಯಲ್ಲಿ ಮನೆಯ ಮಹಿಳೆ ಪೊರಕೆಯಿಂದ ಮನೆಯೆಲ್ಲ ಕಸ ಗುಡಿಸ್ಬೇಕು ಆ ಕಸನ ಬುಟ್ಟಿಗೆ ಹಾಕ್ಬಿಟ್ಟು ಮನೆಯಿಂದ ಹೊರಗೆ ಎಸಿಬೇಕು ಆಮೇಲೆ ಮನೆಯ ಮೂಲೆ ಮೂಲೆಯಲ್ಲೂ ಕಸ ಬುಟ್ಟಿಯಿಂದ ಶಬ್ದ ಮಾಡಬೇಕು ಹೇ ಐಶ್ವರ್ಯ ಲಕ್ಷ್ಮಿ ಒಳಗೆ ಬಾ ಲಕ್ಷ್ಮಿ ಬಂದಿದ್ದಾಳೆ ಎಂದು ಜೋರಾಗಿ ಹೇಳ್ತಾ ಹೋದ್ರೆ ಆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಇನ್ನು ಅಲಕ್ಷ್ಮಿಗೆ ನಿಂಬೆ ಹಣ್ಣು ಮತ್ತೆ ಮೆಣಸಿನಕಾಯಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೆಗೆ ಪ್ರವೇಶ ಮಾಡಬಾರ್ದು ಅಂತಂದ್ರೆ ಮನೆ ಅಥವಾ ಅಂಗಡಿಯ ನಿಂಬೆಹಣ್ಣು ಮತ್ತೆ ಮೆಣಸಿನಕಾಯಿನ ನೇತಾಕ್ಬೇಕು ನೀವು ಕೆಲವೊಂದು ಅಂಗಡಿಗಳಲ್ಲಿ ನೋಡಿರ್ಬೋದು ಮೆಣಸಿನಕಾಯಿ ಮತ್ತೆ ಹಣ್ಣನ್ನ ನೇತಾಕಿರೋದು ಅದನ್ನ ಮನೆಯ ಮುಂಬಾಗಿಲಲ್ಲಿ ಅಥವಾ ಅಂಗಡಿಯ ಮುಂಭಾಗಿಲಲ್ಲಿ ಹಾಕಿದ್ರೆ ಅದನ್ನ ನೋಡ್ಕೊಂಡು ಅಲ್ಲೇ ತಿನ್ಕೊಂಡು ಹಾಗೆ ಹೊಟ್ಟು ಹೋಗ್ತಾಳೆ ಅವಳು ಒಳಗಡೆ ಬರೋ ಬರೋದಿಲ್ಲ ಹಾಗಾಗಿ ಅದನ್ನ ಮಾಡೋದ್ರಿಂದ ಅಲಕ್ಷ್ಮಿ ಮನೆ ಒಳಗಡೆ ಪ್ರವೇಶ ಮಾಡದೇ ಇರೋ ರೀತಿ ಹೊರಗಡೆನೆ ತಡಿಬಹುದು ಇನ್ನು ಸರಸ್ವತಿ ದೇವಿಯನ್ನ ಕೂಡ ಪೂಜೆ ಮಾಡೋದ್ರಿಂದ ಕೂಡ ನಾವು ಅಲಕ್ಷ್ಮಿಯನ್ನ ದೂರ ಮಾಡ್ಬೋದು ಶ್ರಾದ್ದಾ ಸಮಾರಂಭದಲ್ಲಿ ರೇಷ್ಮೆ ಮತ್ತೆ ಹತ್ತಿ ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಏನಾದ್ರು ಜ್ಯೇಷ್ಠಲಕ್ಷ್ಮಿ ಅಥವಾ ಅಲಕ್ಷ್ಮಿ ವಾಸವಾಗಿದ್ರೆ ಅವ್ರನ್ನು ಕೂಡ ಈ ಕೆಲಸ ಮಾಡೋದ್ರಿಂದ ಓಡಿಸ್ಬೋದು ಮತ್ತು ದಿನನಿತ್ಯ ಬೆಳಿಗ್ಗೆ ಸಂಜೆ ದೇವರ ಪೂಜೆ ಮಾಡಬೇಕು ಮನೆ ದೇವರ ಪೂಜೆ ಮಾಡಿ ಲಕ್ಷ್ಮೀ ಪೂ ಶುಕ್ರವಾರದತ್ತು ಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಕೂಡ ಲಕ್ಷ್ಮಿ ವಾಸವಾಗ್ತಾಳೆ ಮನೆಯನ್ನು ಇಟ್ಕೋಬೇಕು ಎಲ್ಲೂ ಜೇಡ ಕಟ್ಟದೇ ಇರೋ ರೀತಿ ನೋಡಿಕೊಂಡು ಪ್ರತಿ ವಾರ ಹತ್ತು ದಿನಗಳಿಗೆ ಒಮ್ಮೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಎಲ್ಲೂ ಜೇಡ ಕಟ್ಟದೇ ಇರೋ ರೀತಿ ಎಲ್ಲೂ ಏನೂ ಕೊಳೆ ಧೂಳು ಎಲ್ಲೂ ಇರದೇ ಇರೋ ರೀತಿ ನೋಡಿಕೊಂಡ್ರೆ ಅವಾಗಲೂ ಕೂಡ ಜ್ಯೇಷ್ಠಲಕ್ಷ್ಮಿನ ಓಡಿಸ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿನ ಓಡಿಸಿ ಲಕ್ಷ್ಮೀ ದೇವಿ ಮನೆ ಒಳಗಡೆ ಪ್ರವೇಶಿಸಿದ್ರೆ ನಮ್ಗೆ ಎಲ್ಲ ಮುಂದೆ ಶುಭ ಸಮಾರಂಭಗಳು ಅರ್ಧಕ್ಕೆ ನಿಂತಿರೋ ಕಾರ್ಯಗಳು ಮತ್ತೆ ಜಗಳಗಳು ಕದನಗಳು ಎಲ್ಲಾ ಕಮ್ಮಿಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತೆ ಮತ್ತೆ ದುಡ್ಡು ಕಾಸುಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಇದಿಷ್ಟು ಲಕ್ಷ್ಮಿ ಮನೆಗೆ ಬಂದರೆ ಯಾವ ರೀತಿ ಇರುತ್ತೆ ಮತ್ತು ಜ್ಯೇಷ್ಠಾಲಕ್ಷ್ಮಿ ಯಾರು ಅವ್ರು ಅಕಸ್ಮಾತ್ ಮನೆಗೆ ಬಂದರೆ ಯಾವ ರೀತಿ ಓಡಿಸಬೇಕು ಅನ್ನೋ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ